ನಮಸ್ತೆ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಮೇರಿ ಕ್ರಿಸ್ಮಸ್ ಎಲ್ಲ ಒಳ್ಳೇದಾಗಲಿ ಸೊ ಜಾತಿ ಮತ ಧರ್ಮ ಭೇದಗಳನ್ನ ಮರೆತು ಸುದೈವಕ ಕುಟುಂಬ ಅನ್ನೋ ಒಂದು ಮನುಕುಲ ಅಥವಾ ಮಾನವ ಜಾತಿ ಅನ್ನೋ ಆಧಾರದ ಮೇಲೆ ನಡೆಯೋಣ ಸೊ ಎಲ್ಲರಿಗೂ ದೇವನೊಬ್ಬ ನಾಮ ಹಲವು ಅಂತ ನಮ್ತ ರೀಡಿಂಗ್ ಶುರು ಮಾಡೋಣ ಇಲ್ಲಿ ಹನ್ನೆರಡು ರಾಶಿಗಳ ರಾಶಿಗಳಿದೆ ಹನ್ನೆರಡು ರಾಶಿಗಳ ಕಾರ್ಡ್ ಇದೆ ಸೊ ನನ್ನ ಟೇಬಲ್ ಏನಿದೆ ಅದು ಎಲ್ಲವನ್ನೂ ಕೂಡ ಕ್ಯಾಪ್ಚರ್ ಮಾಡಲಿಕ್ಕೆ ಸಾಕಾಗಲಿಲ್ಲ ಹಾಗಾಗಿ ಒಂದು ಕೆಳಗೆ ಒಂದಿಟ್ಟಿದ್ದೀನಿ ಇಲ್ಲಿ ಮೊದಲ ಆರು ರಾಶಿಗಳಿದೆ ಇಲ್ಲಿ ಎರಡನೇದ್ರಲ್ಲಿ ಮಿಕ್ಕಿದ ಆರು ರಾಶಿಗಳಿದೆ ಇಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ಎಲ್ಲರೂ ಎಲ್ಲವನ್ನೂ ಕೂಡ ನೋಡಬಹುದು ಅಥವಾ ಒಂದೊಂದು ಕಾರ್ಡ್ ಪ್ರಕಾರ ಕೂಡ ನಿಮ್ಮ ರಾಶಿ ನಂಬರ್ಸ್ ಪ್ರಕಾರ ಕೂಡ ನೋಡಬಹುದು ಹಾಗೆ ನೋಡೋರು ಪೂರ್ತಿಯಾಗೂ ಕೂಡ ನೋಡಬಹುದು ಅದು ಏನು ಇಂಥದ್ದೇ ರಾಶಿಗೆ ಅಂತ ಏನಿಲ್ಲ ಸೊ ಏನು ಬದಲಾವಣೆ ಬರ್ತಾ ಇದೆ ಕ್ರಿಸ್ಮಸ್ ನಿಮಗೆ ಏನು ತರ್ತಾ ಇದೆ ಯಾವ ರೀತಿಯ ಬದಲಾವಣೆ ತರ್ತಾ ಇದೆ ಹೊಸ ವರ್ಷಕ್ಕೆ ನೋಡೋಣ ಸೊ ಈ ಕ್ರಿಸ್ಮಸ್ ಇಂದ ಮುಂದಿನ ಕ್ರಿಸ್ಮಸ್ವರೆಗೂ ಈ ಎನರ್ಜಿ ಇರುತ್ತೆ ಈ ಇದ್ರ ಮಧ್ಯ ಏನ್ ಬೇಕಾದ್ರೂ ಬದಲಾವಣೆ ಆಗಬಹುದು ನೋಡೋಣ ಜಾಸ್ತಿ ಬೇಡ ರೀಡಿಂಗ್ ನೋಡೋಣ ಮೊದಲನೇದು ಯಾರು ಮೊದಲನೇ ರಾಶಿ ಮೇಷ ರಾಶಿಯವರಿದ್ದೀರಾ ಸೊ ನಿಮ್ಮ ವಿಲ್ ಪವರ್ ಜಾಸ್ತಿ ಆಗತ್ತೆ ಜೊತೆಗೆ ನೀವು ಏನು ಆಲೋಚನೆ ಮಾಡಬೇಕು ಏನು ನಿಮ್ಮ ಕೈಲಿ ಸಾಧ್ಯ ಇದೆ ಯಾವ ರೀತಿಲಿ ಕೆಲಸನ ಮಾಡಬೇಕು ಅನ್ನೋ ಪ್ಲಾನ್ ಸರಿಯಾಗಿ ಮಾಡ್ತೀರಾ ಅಂತ ಹೇಳ್ತಾ ಇದೆ ಇಷ್ಟು ದಿನ ನೀವು ತುಂಬ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೂ ಆಗ್ತಾ ಇರಲಿಲ್ಲ ಅಂದರೆ ಎಲ್ಲಿ ತಪ್ಪಾಗ್ತಾ ಇದೆ ಯಾಕೆ ನನಗೆ ನಾನು ಅಂದ್ಕೊಂಡಿದ್ವು ಆಗ್ತಾಯಿಲ್ಲ ಅದಕ್ಕೆ ಏನು ಸಮಸ್ಯೆ ಇತ್ತು ಏನು ಎನರ್ಜಿ ಕ್ಲಾಶ್ ಆಗ್ತಾ ಇತ್ತು ಅಥವಾ ಎನರ್ಜಿ ಬ್ಲಾಕೇಜಸ್ ಏನಿತ್ತು ಏನು ಚಾಲೆಂಜಸ್ ಇತ್ತು ಅದೆಲ್ಲವೂ ಕೂಡ ಅರ್ಥ ಮಾಡಿಕೊಂಡು ನಿಮ್ಮ ವಿಲ್ ಪವರ್ ಜೊತೆ ಸಾಕಷ್ಟು ಯಶಸ್ಸನ್ನು ನೀವು ಒಂಟಿಯಾಗೆ ನಿಭಾಯಿಸ್ಲಿಕ್ಕೆ ಸಕ್ಷಮರಿದ್ದೀರ ಸಾಕಷ್ಟು ನೀವು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳುವಂತ ರೀತಿಯಲ್ಲಿ ಸಾಕಷ್ಟು ಯಶಸ್ಸುಗಳನ್ನ ನೋಡ್ತೀರಾ ಇದು ಎನರ್ಜಿ ನಿಮ್ಮ ಎನರ್ಜಿ ಮೇಲೆ ನೋಡೋಣ ಸೊ ಯಾರು ವೃಷಭರಾಶಿ ಇದ್ದಾರೆ ಸೊ ನಿಮ್ಮ ನಂಬಿಕೆಗಳಿಗೆ ಹೆಚ್ಚಿನ ಬೆಲೆ ಕೊಡ್ತೀರಾ ನೀವು ಜೊತೆಗೆ ನಿಮ್ಮ ಅನಿಸಿಕೆ ನಿಮ್ಮ ಭಾವನೆಗಳ ಮುಖಾಂತರ ಸಾಕಷ್ಟು ನೇರವಾಗಿ ಮಾತಾಡುವಂಥ ಪ್ರವೃತ್ತಿ ಬೆಳೆಸ್ಕೊಳ್ತೀರಾ ಅಥವಾ ಸರಿಯಾದ ರೀತಿಲಿ ನಿಮ್ಮ ಜೀವನನ ಇಷ್ಟು ದಿನ ಏನಾದರೂ ಏನೋ ಒಂದು ಶುರು ಮಾಡಬೇಕು ಅಥವಾ ಏಂತ್ರಾದ್ರೂ ಭಾಗವಹಿಸ್ಬೇಕು ಅದು ಆಗ್ತಾ ಇಲ್ಲ ನನಗೆ ಏನು ಮೇಂಟೈನ್ ಮಾಡೋಕಾಗ್ತಾ ಇಲ್ಲ ಅಂದರೆ ಸೊ ಆರ್ಥಿಕ ವಿಚಾರ ಆಗಲಿ ಅಥವಾ ನಿಮ್ಮದೇ ಭಾವನೆಗಳಿಗೆ ಬೆಲೆ ಕೊಡೋದಾಗಲಿ ಸೊ ಮುಂದೆ ಇನ್ನೊಬ್ಬರನ್ನ ನಂಬೋದು ನಿಲ್ಲಿಸ್ಬಿಟ್ಟು ನಿಮ್ಮನ್ನ ನೀವು ನಂಬ್ತೀರಾ ಸೊ ತುಂಬ ಮುಖ್ಯ ನಮ್ಮನ್ನು ನಂಬೋದು ಓಕೆ ಯಾರು ಮಿಥುನ ರಾಶಿ ಜಾಮೀನಿ ಇದ್ದೀರಾ ಸೊ ತುಂಬ ಇನ್ಫಾರ್ಮೇಷನ್ ಇತ್ತು ಅದನ್ನೆಲ್ಲ ನೀವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಫೇಲ್ ಆಗ್ತಾ ಇದ್ರಿ ಅಥವಾ ಸರಿಯಾಗಿ ಕಮ್ಯುನಿಕೇಟ್ ಆಗ್ತಾ ಇರಲಿಲ್ಲ ನೀವೊಂದು ಅಂದ್ಕೊಳ್ತೀರಾ ಇನ್ನೊಬ್ರು ಒಂದು ಹೇಳ್ತಾರೆ ಏನು ನೀವು ಅಂದ್ಕೊಂಡಿದ್ದು ರಿಸಲ್ಟ್ ಸಿಕ್ತಿಲ್ಲ ಅಂತ ಅಂದ್ಕೊಂಡಿದ್ರೆ ಎಷ್ಟೋ ದಿನ ಸೊ ಈಗ ತುಂಬ ಬೇಗ ಕ್ವಿಕ್ಕಾಗಿ ತುಂಬ ಸ್ಪೀಡಪ್ ಆಗುತ್ತೆ ನಿಮ್ಮ ಲೈಫ್ ತುಂಬ ಸ್ಲೋ ಆಗಿ ಹೋಗ್ತಾ ಇತ್ತು ಇಷ್ಟು ವರ್ಷ ಅಂದರೆ ಇನ್ನು ಮೇಲೆ ತುಂಬ ಸ್ಪೀಡಾಗಿ ನಿರ್ಧಾರ ತಗೊಳ್ತೀರ ಜೊತೆಗೆ ನಿಮ್ಗೆ ಏನು ನಂಬಿಕೆ ಇದೆ ಅದನ್ನು ಮಾತ್ರ ಮಾಡಿ ಅಂತ ಹೇಳ್ತಾ ಇದೆ ಹೇಳ್ತಾ ಇದೆ ಅದನ್ನು ಮಾತ್ರ ಮಾಡ್ತೀರಾ ಸೊ ನಿಮ್ಮ ಜೀವನದಲ್ಲಿ ನಿಮ್ಗೇನು ಮುಖ್ಯ ವಾಟ್ ಯು ವಾಂಟ್ ಟು ಬೀನು ನಿಮ್ಗೇನು ತಿಳ್ಕೊಬೇಕಾಗಿರುವಂಥ ಸತ್ಯಗಳೇನು ಬಹಳಷ್ಟು ಪ್ರಶ್ನೆಗಳು ಬಹಳಷ್ಟು ಕ್ವಶನ್ ಮಾರ್ಕ್ ಏನಿತ್ತು ಅದಕ್ಕೆಲ್ಲ ಉತ್ತರ ಸಿಗುತ್ತೆ ಜೊತೆಗೆ ಅದನ್ನ ಎದುರಿಗೆ ನಿಮ್ಮ ಎದುರಿಗೆ ಸಾಕಷ್ಟು ವಿಚಾರಗಳು ತಗ ತೆಗೆದುಕೊಳ್ತಾ ಹೋಗುತ್ತೆ ತೆರೆದುಕೊಳ್ತಾ ಹೋಗುತ್ತೆ ಅದರಲ್ಲಿ ನೀವು ಎಷ್ಟು ನಂಬ್ತೀರಾ ಎಷ್ಟು ಬಿಡ್ತೀರಾ ಅದು ನಿಮಗೆ ಬಿಟ್ಟಂಥ ವಿಚಾರ ಆದಷ್ಟು ಬೇಗ ತುಂಬ ಕ್ವಿಕ್ಕಾಗಿ ನಿಮ್ಮ ಲೈಫ್ ಟರ್ನ್ ಓವರ್ ಆಗುತ್ತೆ ಅಥವಾ ಚೇಂಜಸ್ ಬರುತ್ತೆ ಅಂತ ಹೇಳ್ತಾ ಇದೆ ಓಕೆ ನೆಕ್ಸ್ಟು ಕ್ಯಾನ್ಸರ್ ಕರ್ಕಾಟಕ ರಾಶಿಯವರು ಸೊ ನಿಮ್ಮ ಫೀಲಿಂಗ್ಸ್ ಏನಿದೆ ಏನು ಗತಕಾಲದ ಹಳೆಯ ವಿಚಾರಗಳನ್ನ ಯೋಚನೆ ಮಾಡ್ತಾ ಇದ್ರೆ ಸೊ ಅದನ್ನು ಬಿಟ್ಬಿಟ್ಟು ನೀವು ಹಿಂದಿಂದ ಹಿಂದಕ್ಕೆ ಹೋಯ್ತು ಇನ್ನು ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋಣ ಅನ್ನೋದ್ರ ಕಡೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಹೇಳ್ತಾ ಇದೆ ಯಾಕೆಂದರೆ ನಿಮ್ಮ ಹಿಂದಿನ ಎನರ್ಜಿಲೇ ಇರ್ತೀರಾ ಇತಿಹಾಸದಲ್ಲೇ ಇರ್ತೀರಾ ಅಥವಾ ಪಾಸ್ಟ್ ಎನರ್ಜಿಲಿ ಜಾಸ್ತಿ ಇರ್ತೀರಾ ಸೊ ಪ್ರೆಸೆಂಟ್ ಎನರ್ಜಿಗೆ ಬನ್ನಿ ಅಂತ ಹೇಳ್ತಾ ಇದೆ ಜೊತೆಗೆ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನಿಮ್ಮ ಸಿಕ್ಸ್ ಸೆನ್ಸ್ ಏನು ಹೇಳುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಂಡು ಮುಂದುವರಿಸಿ ಅಂತ ಹೇಳ್ತಾ ಇದೆ ಸೊ ಪ್ರೊಟೆಕ್ಟ್ ಪ್ರೊಟೆಕ್ಷನ್ ಇಲ್ಲ ನಿಮಗೆ ಸ್ವಲ್ಪ ನೆಗೆಟಿವ್ ಇದೆ ಪ್ರೊಟೆಕ್ಷನ್ ಬೇಕು ಅಂದರೆ ನಿಮ್ಮ ಥಾಟ್ಸ್ ಮೂಲಕ ಹಳೇದು ಹಳೇ ಇದರ ಭಯ ಕಾಡ್ತಾ ಇದ್ರೆ ಆ ಭಯನು ಕೂಡ ಬಿಟ್ಟು ಹಾಕಿ ಅಂತ ಹೇಳ್ತಾ ಇದೆ ಸೊ ಲಿಯೋ ಸಿಂಹ ರಾಶಿಯವರು ತುಂಬಾ ಲೀಡರ್ಶಿಪ್ ಎನರ್ಜಿಗೆ ಹೋಗ್ತೀರ ತುಂಬ ತುಂಬಾ ಕ್ರಿಯೇಟಿವ್ ಆಗಿ ಏನಾದ್ರೂ ಒಂದು ಕ್ರಿಯೇಟ್ ಮಾಡುವಂತ ಸಾಧ್ಯತೆ ಇದೆ ಸೊ ನಿಮ್ಗೆ ಏನ್ ಬೇಕೋ ಅದನ್ನೇ ಮಾಡ್ತೀರಾ ಬರೋ ವರ್ಷ ನೀವು ಯಾರ ಮಾತು ಕೇಳೋರು ಇಲ್ಲ ಇನ್ನೂ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಆನೇ ನಡೆದಿದ್ದೇ ದಾರಿ ಅನ್ನೋ ರೀತಿಲಿ ನಡೀತಾ ಹೋಗ್ತೀರಾ ಹ್ಮ್ ಗುಡ್ ಲಕ್ ಸೊ ಎಸ್ ವಿರ್ಗೋ ರಾಶಿಯವರು ಯಾರಿದ್ದಾರೆ ಸೊ ಕನ್ಯಾ ಜಾಸ್ತಿ ಇಷ್ಟ ದಿನ ನೀವು ಸ್ವಾರ್ಥಿಗಳಾಗಿದ್ರೆ ಮುಂದಿನ ವರ್ಷ ನೀವು ನಿಸ್ವಾರ್ಥಿಗಳಾಗುವಂತ ಸಾಧ್ಯತೆ ಇದೆ ಸೊ ಇನ್ನೊಬ್ಬರಿಗೆ ಹೆಚ್ಚು ಸೇವೆ ಮಾಡುವಂಥದ್ದು ಸಮಾಜಮುಖಿ ಕೆಲಸಗಳಲ್ಲಿ ಅಥವಾ ಬೇರೆಯವರಿಗೆ ಸಹಾಯ ಮಾಡ್ತಾ ಸಮಯನ ಕಳೀತೀರಾ ಅಥವಾ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನು ಜಾಸ್ತಿ ಮಾಡ್ತೀರಾ ಅಂತ ಹೇಳ್ತಾ ಇದೆ ಜೊತೆಗೆ ತುಂಬ ಡೀಟೇಲ್ ಆಗಿ ನೋಡ್ತೀರಾ ನಿಮ್ಮ ಜೀವನದಲ್ಲಿ ಏನಿದೆ ಎಷ್ಟಿದೆ ಒಂದು ಲೆಕ್ಕಾಚಾರಕ್ಕೆ ಬರ್ತೀರಾ ನಿಮ್ಮ ಜೀವನದಲ್ಲಿ ಏನಿಲ್ಲ ಏನು ಮಾಡಬೇಕು ಎಲ್ಲಿ ನಾನು ನಿಲ್ಸಿದ್ದೀನಿ ಎಲ್ಲಿ ನಾನು ಶುರು ಮಾಡಬೇಕು ನನ್ನ ಹತ್ರ ಎಷ್ಟಿದೆ ನಾನು ಇನ್ನೊಬ್ರಿಗೆ ಎಷ್ಟು ಕೊಡಬೇಕು ತುಂಬ ಲೆಕ್ಕಾಚಾರದ ಮೇಲೆ ನೀವು ನಡೀತೀರಾ ನಿಮ್ಮ ಜೀವನದ ಬಗ್ಗೆ ಆದರೆ ಇನ್ನೊಬ್ಬರಿಗೆ ತುಂಬಾ ಧಾರಾಳವಾಗಿ ಕೊಡುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ ಇದನ್ನ ಅಡ್ವೈಸ್ ಆಗಾದ್ರೂ ತಗೊಳ್ಳಿ ಅಥವಾ ಏನು ನಿಮ್ಗೆ ಇಷ್ಟ ಬಂದಂಗೆ ತಗೊಳ್ಳಿ ಸೊ ಯಾರು ತುಲಾ ಬರ ತುಲಾರಾಶಿಯವರಿದ್ದೀರಾ ಸೊ ಮುಂದಿನ ವರ್ಷ ನಿಮ್ಮ ಸೌಂದರ್ಯ ಹೆಚ್ಚಾಗತ್ತೆ ಮೊದಲನೇದಾಗಿ ಎರಡನೇದು ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ತುಂಬಾ ಒಂದು ಬ್ಯಾಲೆನ್ಸ್ ಬರುತ್ತೆ ಜೊತೆಗೆ ಒಂದು ಬ್ಯಾಲೆನ್ಸಿಂಗ್ ಎನರ್ಜಿ ಜೊತೆಗೆ ತುಂಬಾ ಒಳ್ಳೆ ರೀತಿಯಲ್ಲಿ ನಿಮ್ಮಿಬ್ಬರ ಕಮ್ಯುನಿಕೇಶನ್ ಆಗತ್ತೆ ಜೊತೆಗೆ ಪಾರ್ಟ್ನರ್ ಜೊತೆ ಏನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನ ಮಾಡಿ ಅಥವಾ ನೀವು ನಿಮ್ಮ ಪಾರ್ಟ್ನರ್ ಸೇರಿ ಏನಾದರೂ ಶುರು ಮಾಡ್ಬೇಕು ಬಿಸ್ನೆಸ್ ಅಂತ ಇದ್ರೆ ಅದನ್ನು ಕೂಡ ಮಾಡಿ ಸೊ ಒಳ್ಳೆ ರಿಲೇಶನ್ಶಿಪ್ ಫ್ಯಾಮಿಲಿ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ ಸೊ ಸ್ಕಾರ್ಪಿಯೋ ಅವರು ಏನಿದ್ದೀರ ದ ಎಕ್ಸ್ಟ್ರಾಡ್ನರಿ ಪವರ್ ಆಫ್ ಪ್ರೇಯರ್ ಸೊ ನಿಮ್ಮ ಪ್ರಾರ್ಥನೆಗಳು ಏನಿತ್ತು ಅದೆಲ್ಲವೂ ಈಡೇರುವಂಥದ್ದು ವೃಶ್ಚಿಕ ರಾಶಿಯವರು ತುಂಬ ಹೈಯೆಸ್ಟು ಮತ್ತು ಲೋಯೆಸ್ಟ್ ತುಂಬ ಏರುಪೇರುನ ನೋಡ್ತೀರಾ ತುಂಬ ಕಂಟ್ರೋಲ್ ಸಿಗೋದಿಲ್ಲ ಸಿಚುವೇಶನ್ನ ಏನು ಮಾಡಬೇಕು ಅನ್ನೋದು ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಪ್ಯೂರಿಫಿಕೇಶನ್ಸ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಪವರ್ನ ನಿಮ್ಮ ಸೀಕ್ರೆಟ್ನ ಇನ್ನೊಬ್ರ ಹತ್ರ ಜಾಸ್ತಿ ಹಂಚ್ಕೊಳ್ಲಿಕ್ಕೆ ಹೋಗಬೇಡಿ ಕೀಪ್ ಇಟ್ ಸೀಕ್ರೆಟ್ ಓಕೆ ಜೊತೆಗೆ ನಿಮ್ಮ ಹೈಯರ್ ಲೆವೆಲ್ಲು ಲೋವರ್ ಲೆವೆಲ್ಲು ಎಲ್ಲ ಮಿಸ್ಕಮ್ಯುನಿಕೇಶನ್ ಅಥವಾ ಮಿಸ್ ಮ್ಯಾಚ್ ಆಗ್ತಾ ಇದೆ ದಯವಿಟ್ಟು ನೀವು ಚಕ್ರ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳಿ ಮುಂದಿನ ವರ್ಷ ಹಾಗಂತ ಎದುರ್ಕೊಳ್ಳೋ ಅಂಥದ್ದು ಆಗಲಿ ಗಾಬರಿ ಕೊಡೋ ಅಂಥದ್ದು ಏನೂ ಆಗೋದಿಲ್ಲ ಮೂರು ಸ್ವಿಂಗ್ಸಿಂದ ಹೊರಗೆ ಬನ್ನಿ ಅಂತ ಹೇಳ್ತಾ ಇರೋದು ಅದು ಜೊತೆಗೆ ನಿಮ್ಮ ಪ್ರೇಯರ್ಸ್ ಏನಿದೆ ನಿಮ್ಮ ಪ್ರಾರ್ಥನೆಗಳು ನೀವು ಅಂದ್ಕೊಂಡಿದ್ದೆಲ್ಲ ದೇವರಲ್ಲಿ ಏನಾದರೂ ನೀವು ಅಂದ್ಕೊಂಡಿದ ತಕ್ಷಣ ತಥಾಸ್ತು ಅಂತ ಆಗ್ಬಿಡುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ ಯಾರು ವೆಜಿಟೇರಿಯ ಸ ಧನಸ್ಸು ರಾಶಿಯವರು ನೀವು ತುಂಬಾ ಕ್ರಿಯಾತ್ಮಕವಾಗಿ ಯೋಚನೆ ಮಾಡೋದ್ರ ಜೊತೆಗೆ ತುಂಬಾ ಉಪಾಯಗಳನ್ನ ಮಾಡ್ತೀರಾ ರೂಲ್ಸ್ ಬ್ರೇಕರು ನೀವೇ ರೂಲ್ಸ್ ಮೇಕರು ನೀವೇ ಮುಂದಿನ ವರ್ಷ ಏನಿದೆ ನೀವು ರೂಲ್ಸ್ನ ಮಾಡೋದು ಜಾಸ್ತಿ ಮಾಡ್ತೀರಾ ಜೊತೆಗೆ ರೂಲ್ಸ್ನ ಬ್ರೇಕ್ ಮಾಡೋದು ಕೂಡ ಜಾಸ್ತಿ ಮಾಡ್ತೀರಾ ಸೊ ಈ ಇಡೀ ಪ್ರಪಂಚದ್ದೇ ಒಂದು ರೂಲ್ಸ್ ಆದರೆ ನಿಮ್ಮದೇ ಒಂದು ರೂಲ್ಸ್ ನಿಮ್ಮನ್ನು ಯಾರೂ ಕಟ್ ಹಾಕೋಕ್ಕಾಗೋದಿಲ್ಲ ಜೊತೆಗೆ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಯಾವ ಗುರಿ ಯಾವ ಬಾಣ ಯಾವ ಕಡೆ ಬಿಟ್ಟರೆ ಹೋಗಿ ನಾಟುತ್ತೆ ಅಂತ ಸೊ ಎಸ್ ತುಂಬ ಸಕ್ಸಸ್ ನೋಡ್ತೀರಾ ತುಂಬ ಐಡಿಯಾ ತಲೆ ತುಂಬ ಉಪಯೋಗಿಸ್ತೀರ ಒಳ್ಳೆಯದಕ್ಕೆ ಎಸ್ ಕ್ಯಾಪ್ರಿಕಾನ್ ಮಕರ ರಾಶಿಯವರೇ ಫೋಕಸ್ ಮಾಡ್ತಾ ಇಲ್ಲ ನೀವು ಫೋಕಸ್ ಮಾಡಬೇಕು ನಿಮ್ಮ ಗೋಲ್ಸ್ ಏನಿದೆ ಅದರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಡೇ ಟು ಡೇ ರಿಯಾಲಿಟಿನ ಫೇಸ್ ಮಾಡ್ತೀರಾ ದಿನದಿಂದ ದಿನಕ್ಕೆ ನೀವು ಇನ್ನೂ ಹೆಚ್ಚು ಸತ್ಯಗಳನ್ನ ಮತ್ತೆ ಸಮಸ್ಯೆಗಳನ್ನ ಎದುರಿಸ್ತಾ ಹೋಗ್ತೀರಾ ಆ ಸಮಸ್ಯೆಗಳಲ್ಲಿ ಯಶಸ್ಸನ್ನು ಕೂಡ ಸಾಧಿಸ್ತೀರಾ ಸೊ ಬಿಸ್ನೆಸ್ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ದುಡ್ಡು ಕಾಸಿನ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಜೊತೆಗೆ ನಿಮ್ಮನ್ನ ನೀವು ಮುಡುಪಾಗಿ ಇಡ್ತೀರಾ ಏನೇ ಆಗ್ಲಿ ನಾನು ಯಶಸ್ಸನ್ನ ಸಾಧಿಸೋದ್ರ ಕಡೆನೇ ಗಮನ ಕೊಡ್ತೀನಿ ಅಂತ ಎಸ್ಪೆಷಲಿ ಬಿಸ್ನೆಸ್ ಕೆರಿಯರ್ ಬಿಲ್ಡ್ ಮಾಡೋದ್ರ ಕಡೆ ಸೊ ಎಸ್ ಕುಂಭರಾಶಿಯವರು ಅಕ್ವೇರಿಯಸ್ ಜೀನಿಯಸ್ ಟು ಎಕ್ಸ್ಪೆರಿಮೆಂಟ್ ವಿತ್ ಅಂತ ಹೇಳ್ತಿದ್ದಾರೆ ಸೊ ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ಅಥವಾ ಹೊಸ ಹೊಸ ರೀತಿಯ ಸಂಶೋಧನೆಗಳು ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವು ನೋಡುವಂತಹ ದೃಷ್ಟಿಕೋನ ತುಂಬ ವಿಭಿನ್ನವಾಗಿ ಇರುತ್ತೆ ಹೊಸತನದಿಂದ ನೀವು ಎಲ್ಲನೂ ನೋಡ್ತೀರಾ ಜೊತೆಗೆ ತುಂಬಾ ಬೇರೆ ರೀತಿಯಲ್ಲಿ ಅದನ್ನ ಉಪಯೋಗಿಸ್ಕೊಳ್ತೀರಾ ನಿಮ್ಮ ನಾಲೆಜನ್ನ ದ ಡಿಸ್ಕವರೀಸ್ ಆಫ್ ಅಂತ ಹೇಳ್ತಾ ಇದೆ ಸೊ ನೀವು ಏನು ಏನೇ ಕಂಡು ಹಿಡಿದ್ರು ಯಾವುದೇ ಕೆಲ್ಸ ಕೈ ಹಾಕಿದ್ರು ಖಂಡಿತ ಯಶಸ್ಸು ಚೆನ್ನಾಗಿದೆ ಸಂಶೋಧನಾ ದೃಷ್ಟಿಯಲ್ಲಿ ಹೊಸತನದಿಂದ ಹೊಸ ಹೊಸ ವಿಷಯಗಳನ್ನ ಕಲಿಯೋದಿರ್ಲಿ ಅಥವಾ ನೋಡೋದಿರ್ಲಿ ತುಂಬಾನೇ ವೆರೈಟಿ ಆಗಿ ಎಲ್ರದೂ ಒಂದೇ ರೀತಿ ಆದ್ರೆ ನಿಮ್ದೇ ಒಂದು ರೀತಿ ಸೊ ಹಾಲ್ ತಗೊಂಡೋಗ್ಬಿಟ್ಟು ಇವಾಗ ಯಾರಾದ್ರೂ ಅದ್ರಲ್ಲಿ ತುಪ್ಪ ಇದೆ ಅಪ್ಪ ಬೆಣ್ಣೆ ಇದೆಯಪ್ಪ ಅಂದ್ರೆ ಯಾರು ಹೇಗ್ ನಂಬ್ತಾ ಇರ್ಲಿಲ್ವೋ ಆ ಥರನೇ ನಿಮ್ಮ ನಿಮಗೆ ಏನೋ ಒಂದು ವಸ್ತು ಸಿಕ್ಬಿಟ್ಟು ಅದರ ಮೇಲೆ ಹೆಚ್ಚು ರಿಸರ್ಚ್ ಆಗುವಂಥದ್ದು ಜಾಸ್ತಿ ಇದೆ ಅಂತ ಅನಿಸುತ್ತೆ ಸೊ ಮೀನರಾಶಿಯವರು ಏನಿದೆ ಅವರ ಕನಸು ಏನಿತ್ತು ಸ್ಪಿರಿಚುಯಾಲಿಟಿಲಿ ಅಥವಾ ಆಧ್ಯಾತ್ಮಿಕವಾಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಆಧ್ಯಾತ್ಮಿಕವಾಗಿ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದು ಖಂಡಿತ ಆಗತ್ತೆ ಜೊತೆಗೆ ಅವರನ್ನು ಅವರು ಅಥವಾ ಅವರ ಒಬ್ಬರು ಹೀಲರ್ ಆಗಿದ್ರೆ ಅಥವಾ ಒಬ್ರು ಟೀಚರ್ ಆಗಿದ್ರೆ ಅಥವಾ ತುಂಬ ಬುದ್ಧಿ ಇರುವಂಥ ಅಥವಾ ತುಂಬ ನಾಲೆಡ್ಜ್ ಇರುವಂಥ ವ್ಯಕ್ತಿಯಾಗಿದ್ರೆ ಅವರ ನಾಲೆಡ್ಜ್ ಬಗ್ಗೆ ಅವ್ರಿಗೆ ಅವರು ನಂಬಿಕೆ ಬರುತ್ತೆ ಎಸ್ ನಾನು ಇದನ್ನ ಮಾಡಬಲ್ಲೆ ಎಸ್ ನಾನು ಕಲ್ತಿರೋದನ್ನ ಇನ್ನೊಬ್ಬರ ಜೊತೆ ಹಂಚ್ಕೊಬಲ್ಲೆ ಅಂತ ಸೊ ಎಲ್ಲರೂ ಆನ್ಲೈನ್ ಬಿಸ್ನೆಸ್ ಓಪನ್ ಮಾಡ್ಬೋದು ಅಥವಾ ಅವರಿಗೆ ಟೀಚಿಂಗ್ ಅಥವಾ ಏನಾದರೂ ಇನ್ನೊಬ್ಬರಿಗೆ ತಿಳಿಸ್ಕೊಡುವಂತ ಕರ್ತವ್ಯದ ಕರೆ ಬರಬಹುದು ಜೊತೆಗೆ ಅಹ್ ಇನ್ನೊಬ್ರು ಏನಾದ್ರೂ ತಪ್ಪು ನಿರ್ಧಾರ ತಗೊಂಡು ಅದಕ್ಕೆ ಅವರು ಬೆಲೆ ತೆರಬೇಕಾಗೂ ಕೂಡ ಬರಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನಿಮ್ಮ ಜೀವನ ನಿಮ್ಮ ಐಡಿಯಾಸ್ ಏನಿದೆ ಐಡಿಯಾಲಜಿ ಮೇಲೆ ಇರಲಿ ಅಂತ ಹೇಳ್ತಾ ಇದೆ ಸೊ ನೀವು ಯಾವುದೋ ಒಂದ್ರ ಭಾಗವಾಗಿ ಇರಬೇಕು ಯಾವುದರ ಭಾಗ ಆಗಿ ಇರ್ತೀರಾ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ಅದು ಆಧ್ಯಾತ್ಮಿಕನ ಇನ್ನೊಬ್ರಿಗೆ ಹೇಳ್ಕೊಡೋದ್ರೂ ಅಲ್ಲಿ ಇರ್ತೀರಾ ಅಥವಾ ಇನ್ನೊಬ್ರು ನಿಮ್ಮ ಜೀವನನ ನಿರ್ಧಾರ ತಗೊಳಕ್ಕೆ ನೀವು ಅವ್ರಿಗೆ ಅವಕಾಶ ಕೊಡ್ತೀರಾ ಅದು ನಿಮ್ಗೆ ಬಿಟ್ಟಂತ ವಿಚಾರ ನೀವು ನಿರ್ಧಾರ ತಗೊಳ್ಳಿ ಅಂತ ಹೇಳ್ತಾ ಇದೆ ಐ ಹೋಪ್ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಇದೊಂದು ಜನರಲ್ ರೀಡಿಂಗ್ ತರ ಇದು ನಿಮ್ಗೆ ಯಾವ ಬದಲಾವಣೆ ನೀವು ಮಾಡ್ಕೊಬೇಕು ಅನ್ಕೊಳ್ತೀರೋ ಅಥವಾ ನಿಮ್ಗೆ ಬದಲಾವಣೆ ತರ್ತಾ ಇದೆಯೋ ಅದು ನಂಗೆ ಗೊತ್ತಿಲ್ಲ ಒಣಲಿ ಇಂದ ಮುಂದಿನ ಕ್ರಿಸ್ಮಸ್ವರೆಗೂ ಇದಿಷ್ಟು ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳು ನಿಮ್ಮ ವ್ಯಕ್ತಿತ್ವದಲ್ಲಿ ಆಗುವಂಥ ಬದಲಾವಣೆಗಳು ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗ್ದೇವಿ ಚಾನಲ್ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಮೇರಿ ಕ್ರಿಸ್ಮಸ್ ಎಲ್ಲರಿಗೂ ಬೇಗ ನನ್ನ ಸೋದರನಿಗೆ ಬರ್ತ್ಡೇ ವಿಷಸ್ನ ತಿಳಿಸಿ ಆಶೀರ್ವಾದನ ಕೊಡಿ ಅಂತ ಬೇಡ್ಕೊಳ್ತೀನಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು